ವಾಹನ ಸವಾರರೇ, ಇನ್ನಾದರೂ ಎಚ್ಚೆತ್ತುಕೊಳ್ಳಿ. ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋ ಮುನ್ನ ಯೋಚನೆ ಮಾಡಿ. ನಿಮ್ಮ ನಿರ್ಲಕ್ಷ್ಯಕ್ಕೆ ಎಷ್ಟು ಹಣ ಪಾವತಿ ಆಗ್ತಾ ಇದೆ ಗೊತ್ತಾ? ಇದು ತಿಂಗಳ ಲೆಕ್ಕವಲ್ಲ, ಕೇವಲ ಗಂಟೆ ಹಾಗೂ ಒಂದೇ ದಿನದ ಲೆಕ್ಕ. ಒಂದು ದಿನಕ್ಕೆ 49.1 ಲಕ್ಷ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಆಗ್ತಾ ಇದೆ, ಫೈನ್ ಕಟ್ಟಲಾಗ್ತಾ ಇದೆ. ಗಂಟೆಗೆ 1195 ಟ್ರಾಫಿಕ್ ರೂಲ್ಸ್ ಬ್ರೇಕ್ ಪ್ರಕರಣ ಬೆಂಗಳೂರಲ್ಲಿ ದಾಖಲಾಗ್ತಾ ಇದೆ. ಸುಮ್ ಸುಮ್ನೆ ದಂಡ ಕಟ್ಟೋ ಬದಲು ಟ್ರಾಫಿಕ್ ರೂಲ್ಸ್ ಗಳನ್ನ ಫಾಲೋ ಮಾಡಬಹುದಲ್ವಾ? ಪ್ರತಿನಿತ್ಯ ಬೆಂಗಳೂರಲ್ಲಿ ದಾಖಲೆಯ ಪ್ರಮಾಣದಲ್ಲಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಆಗ್ತಾ ಇದೆ. ಜನ ಟ್ರಾಫಿಕ್ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿ, ಹಣ ಪಾವತಿಸಿ, ದಂಡ ಕಟ್ಟಿ, ಫೈನ್ ಕಟ್ಟಿ ಸುಮ್ಮನೆ ಹೋಗ್ತಾ ಇದ್ದಾರೆ. ಆದರೆ ಈ ರೂಲ್ಸ್ ಗಳನ್ನ ಬ್ರೇಕ್ ಮಾಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಯಾರು ಕೂಡ ಯೋಚನೆ ಮಾಡ್ತಾ ಇಲ್ಲ. ದೃಶ್ಯದಲ್ಲಿ ಗಮನಿಸಬಹುದಾಗಿದೆ, ಸ್ಕ್ರೀನ್ ಮೇಲೆ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದೊಂದು ದಿನ ಎಷ್ಟೆಷ್ಟು ದಂಡವನ್ನ ವಸೂಲಿ ಮಾಡಿದ್ದಾರೆ ಇದೀಗ ಟ್ರಾಫಿಕ್ ಪೊಲೀಸರು ಅಂತ. ಮತ್ತಷ್ಟು ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಪ್ರತಿನಿಧಿ ಅಂಕಿತಾ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಅಂಕಿತಾ, ಈ ಟ್ರಾಫಿಕ್ ರೂಲ್ಸ್ ಇಷ್ಟರ ಮಟ್ಟಿಗೆ ಬ್ರೇಕ್ ಆಗ್ತಾ ಇರೋದಕ್ಕೆ ಏನ್ ಪ್ರಮುಖ ಕಾರಣ? ಎಷ್ಟು ದಂಡವನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಟ್ರಾಫಿಕ್ ಪೊಲೀಸರು? ಬೆಂಗಳೂರಿನಲ್ಲಿ ವಾಹನ ಸವಾರರು ಟ್ರಾಫಿಕ್ ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಾ ಇರೋದು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಪೊಲೀಸರು ವಾಹನವನ್ನ ತಡೆಯೋದು ಕಡಿಮೆ ಆಗಿದೆ. ಆ ನಿಟ್ಟಿನಲ್ಲಿ ಎಲ್ಲೆಂದ್ರಲ್ಲಿ ಸಿಗ್ನಲ್ ಜಂಪ್ ಮಾಡೋದು ಅಥವಾ ಈ ಒಂದು ಟ್ರಾಫಿಕ್ ನಿಯಮ ಏನಿದೆ ಅದನ್ನ ಬ್ರೇಕ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರೆ, ಹಾಗಾಗಿ ಸರ್ಕಾರದ ಖಜಾನೆ ಈಗಾಗಲೇ ತುಂಬಿ ತುಳುಕ್ತಾ ಇರುವಂಥದ್ದು. ಈ ಹಿಂದೆ ನಾವು 2018-19 ನೋಡೋದಾದ್ರೆ ಈ ಬಾರಿ ಜಾಸ್ತಿ ಆಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಈ ಹೊಸ ವರ್ಷ ಏನು ಆರಂಭ ಆಗಿದೆ, ಆರಂಭವಾದ ಇಲ್ಲಿ ತನಕೂ ಕೂಡ ಸಾಕಷ್ಟು ಜನ ವಾಹನ ಸವಾರರು ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಾ ಇರುವಂಥದ್ದು ಗೊತ್ತಾಗ್ತಾ ಇದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಪೊಲೀಸರು ಹಿಡಿತಾ ಇಲ್ಲ ಅನ್ನೋ ಒಂದಷ್ಟು ನಿಟ್ಟಿನಲ್ಲಿ ಈ ಕೆಲಸವನ್ನ ಮಾಡ್ತಾರೆ. ಆದ್ರೆ ಪ್ರತಿ ಸಿಗ್ನಲ್ ಗಳಲ್ಲೂ ಇರುವಂತಹ ಕ್ಯಾಮ್ರಾ ವಾಹನ ಸವಾರರ ಒಂದು ನಂಬರ್ ಪ್ಲೇಟ್ ಏನಿದೆ ಅದು ಕ್ಯಾಪ್ಚರ್ ಅನ್ನ ಮಾಡ್ತಾ ಇರುತ್ತೆ. ಹಾಗಾಗಿ ಒಂದ್ ಗಂಟೆಯಲ್ಲಿ ಸುಮಾರು 1194 ಅಧಿಕ ಕೇಸ್ಗಳು ದಾಖಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಅದನ್ನು ಹೊರತುಪಡಿಸಿ ದಿನಗಟ್ಟಲೆ ಲಕ್ಷ ಲಕ್ಷ ಕೇಸ್ಗಳು ರಿಜಿಸ್ಟರ್ ಆಗ್ತಾ ಇರುವಂತದ್ದು ಅದು ಸಿಗ್ನಲ್ ಗಳಲ್ಲಿ ಇರುವಂತಹ ಕ್ಯಾಮರಾಗಳ ಮೇಲೆ. ಸಾಕಷ್ಟು ಜನ ಬೆಳಗಿನ ಜಾವ ಆಗಿರ್ಬೋದು ಅಥವಾ ರಾತ್ರಿ ಸಮಯದಲ್ಲಾಗಿರ್ಬೋದು ಟ್ರಾಫಿಕ್ ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಾ ಇರುವಂತದ್ದು ಹೆಚ್ಚಾಗಿದೆ. ಅದರಲ್ಲೂ ಕೂಡ ಸಿಗ್ನಲ್ ಜಂಪ್ಗಳೇನಿದೆ ಸಿಗ್ನಲ್ ಜಂಪ್ಗಳನ್ನ ಮಾಡ್ತಾ ಇರುವಂತದ್ದು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಪೊಲೀಸರು ಕೂಡ ಒಂದಷ್ಟು ವರದಿಯನ್ನ ಕೊಡ್ತಾ ಇರುವಂತದ್ದು. ಸುಮಾರು 40 ಲಕ್ಷಕ್ಕೂ ಅಧಿಕ ಟ್ರಾಫಿಕ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿರುವಂತದ್ದು ಈಗಾಗಲೇ ಗೊತ್ತಾಗ್ತಾ ಇದೆ. ಆದ್ರೆ ಈ ಹಿಂದೆ ಪೊಲೀಸರು ಅಲ್ಲಲ್ಲಿ ಹಿಡಿತಾ ಇದ್ರು ಅಥವಾ ವಾಹನ ಸವಾರರ ಹಳೆ ಕೇಸ್ಗಳೇನಿದೆ ಅದಕ್ಕೆ ದಂಡವನ್ನ ವಸೂಲಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಕೊಂಚ ಮಟ್ಟಿಗೆ ಕಡಿಮೆ ಆಗಿದೆ, ಯಾಕಂತಂದ್ರೆ ಪೊಲೀಸರ ಮೇಲೂ ಕೂಡ ಒಂದಷ್ಟು ಆರೋಪಗಳು ಬಂದಂತಹ ಹಿನ್ನೆಲೆಯಲ್ಲಿ ವಾಹನವನ್ನ ಸುಖಾಸುಮ್ಮನೆ ತಡೆಯೋದನ್ನ ಸ್ಟಾಪ್ ಮಾಡಿದ್ರು. ಅದನ್ನೇ ಬಂಡವಾಳ ಮಾಡಿಕೊಳ್ತಾ ಇದ್ದಾರೆ ವಾಹನ ಸವಾರರು. ಜೊತೆಗೆ ಯಾವಾಗ ಟ್ರಾಫಿಕ್ ಪೊಲೀಸರು ಹಿಡಿಯೋದನ್ನ ಸ್ಟಾಪ್ ಮಾಡಿದ್ರು ಅದಾದ ಬಳಿಕ ಅಪಘಾತ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಫ್ಲೈಓವರ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಅಪಘಾತ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಪೊಲೀಸರು ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ, ನಾವು ಹಿಡಿಯಲ್ಲ ಅಂತ ಹೇಳಿ ನೀವೇನಾದ್ರೂ ಟ್ರಾಫಿಕ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ರೆ ನಿಮ್ಮ ಗಾಡಿಗಳ ಮೇಲೆ ಕೇಸ್ಗಳಾಗೋದು ಗ್ಯಾರಂಟಿ. ಈಗಾಗಲೇ ಎಲ್ಲಾ ಕಡೆಗಳಲ್ಲೂ ಕೂಡ ಕ್ಯಾಮ್ರಾ ಇರೋದ್ರಿಂದ ಪ್ರತಿಯೊಂದು ಸಿಗ್ನಲ್ಗಳಾಗಿರ್ಬೋದು ಅಥವಾ ಫೋನ್ ಅನ್ನ ಯೂಸ್ ಮಾಡೋದಾಗಿರ್ಬೋದು ಅಥವಾ ಬ್ರೇಕ್ ಅನ್ನ ಜೀಬ್ರಾ ಕ್ರಾಸ್ ಅನ್ನ ಕ್ರಾಸ್ ಮಾಡೋದಾಗಿರ್ಬೋದು ಇವೆಲ್ಲವೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ವಾಹನ ಸವಾರರು ಅತಿ ಜಾಗರೂಕತೆಯಿಂದ ಇರಬೇಕು ಅನ್ನೋ ಒಂದಷ್ಟು ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇದ್ದಾರೆ ಸಭಾ. ಧನ್ಯವಾದ ಅಂಕಿತಾ.